ನಮಸ್ಕಾರ. ಈಗ ಇತ್ತೀಚೆಗೆ ಅದರಲ್ಲಿ ಕೊರೋನಾ ಬಂದ ಸಂದರ್ಭದಲ್ಲಿ ಇಮ್ಯುನಿಟಿಯನ್ನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡತಕ್ಕಂಥ ಆಹಾರಗಳ ಮಾರಾಟ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹೌದು, ಇಮ್ಯುನಿಟಿಯನ್ನು ಆಹಾರದಿಂದ ಹೆಚ್ಚಾಗ್ತದ? ಹೌದು, ಆಹಾರದಿಂದಲೇ ಇಮ್ಯುನಿಟಿ ಬರ್ತಕ್ಕಂಥದ್ದು. ಅದು ಅಫ್ಕೋರ್ಸ್ ಜೊತೆಗೆ ಮಾನಸಿಕ ವ್ಯವಸ್ಥೆ, ವಿಶುದ್ಧವಾದ ಗಾಳಿ, ನೀರು, ನೀರು ಕೂಡ ಆಹಾರವೇ ಅಂತ ನಾವು ಹೇಳ್ತೀವಿ. ಸೊ ಇವೆಲ್ಲದರ ಒಟ್ಟು ಪರಿಣಾಮವೇ ಉತ್ತಮ ಆಹಾರ ಅಂತಕ್ಕಂಥದ್ದು. ಆಹಾರ ಆರೋಗ್ಯವೆಂದರೇನು ಅಂತ ಹೇಳೋದಕ್ಕೆ ಒಂದು ಡೆಫಿನೇಷನ್ ಹೀಗೆ ಹೇಳ್ತಾರೆ, ಹೆಲ್ತ್ ಈಸ್ ಎ ಇಕೋಸಿಸ್ಟಮ್ ಫಂಕ್ಷನ್ ಅಂತ. ಪರಿಸರದ ಪ್ರಕೃತಿಯ ಪರಿಣಾಮವೇ ಆರೋಗ್ಯ ಅಂತ ಹೇಳ್ತಕ್ಕಂಥದ್ದು. ಸೊ ಅದರ ಒಟ್ಟು ಸಮಗ್ರವಾಗಿ ನಾವು ನೋಡಬೇಕಾದ್ರೆ ಯಾವುದೇ ಆಹಾರ ಅಥವಾ ಆರೋಗ್ಯವನ್ನು ನಾವು ಇವತ್ತಿನ ಒಂದು ದೋಷ ಏನು ಅಂತ ಹೇಳಿದರೆ ಎಲ್ಲವನ್ನು ಬಿಡಿ ಬಿಡಿಯಾಗಿ ನೋಡುವುದು, ಇಡಿಯಾಗಿ ನೋಡದಿರುವುದು. ಈ ಕಾಯಿಲೆಗೆ ಈ ಇಮ್ಯುನಿಟಿ, ಈ ಏನು ಇಮ್ಯುನಿಟಿ ಬರಬೇಕು, ಈ ಕಾಯಿಲೆಗೆ ಏನು ತಿನ್ನಬೇಕು, ಈ ಕಾಯಿಲೆಗೆ ಏನು ತಿನ್ನಬೇಕು, ಹಾಗೆ ಹುಡುಕೋದೇ ತಪ್ಪು. ಸುಮಾರು ಮಾಲಿಕ್ಯುಲಾರ್ ಬೇಸಿಸ್ ಮೇಲೆ 7000 ಕಾಯಿಲೆಗಳಿದ್ದಾವೆ ಅಂತ ಹೇಳ್ತೀವಿ. ಒಂದೊಂದು ಕಾಯಿಲೆ ಬಂದಾಗ ಆ ಕಾಯಿಲೆಗಿರತಕ್ಕನಾದ ಆಹಾರವನ್ನು ಹುಡುಕೋದೇ ತಪ್ಪು. ಎಲ್ಲ ಆಹಾರ ಸಂಸ್ಕೃತಿ ಚೆನ್ನಾಗಿದ್ದಾಗ, ಸಂಸ್ಕೃತಿ ಅನ್ನೋದಕ್ಕಿಂತ ಆಹಾರದಲ್ಲಿ ವೈವಿಧ್ಯತೆ ಇದ್ದಾಗ, ಯಾವುದೇ ಸಂಸ್ಕೃತಿ ಆದರೂ ಪರವಾಗಿಲ್ಲ, ವೆಜ್ಜು, ನಾನ್ ವೆಜ್ಜು, ವೀಗನ್ನು, ಬೇಬಿ, ಈಗಂತೂ ಹೊಸ ಹೊಸ ಪದ್ಧತಿಗಳು ಹುಟ್ಕೊಂಡಿದ್ದಾವೆ. ಅವೇನೇ ಇರಲಿ, ಬ್ರಾಡ್ ಆಗಿ ವೆಜ್ ನಾನ್ ವೆಜ್ ಯಾವುದೇ ಪರಿಸ್ಥಿತಿ ಇದಿದ್ರೂ ಕೂಡ ಅವುಗಳಲ್ಲಿ ವೈವಿಧ್ಯತೆ ಇದ್ದರೆ, ವೈವಿಧ್ಯತೆ ಅಂದರೆ ಏನು, ಬರೀ ನಮ್ಮಲ್ಲಿ ನಾವು ಸೌತ್ ಇಂಡಿಯನ್ ಮೀಲ್ಸಿಗೆ ಹೇಳ್ತೇವೆ, ಸೌತ್ ಇಂಡಿಯನ್ ಊಟ ಏನು ಅಂದರೆ ಅನ್ನದ ಗುಡ್ಡ ಸಾರಿನ ಹೊಳೆ ಅಂತ, ಅದರಿಂದ ಏನು ವೈವಿಧ್ಯ ಬರೋದಿಲ್ಲ. ವೈವಿಧ್ಯತೆ ಅಂದರೆ ಥರ ಥರದ ಹಣ್ಣುಗಳು, ತರಕಾರಿಗಳು, ಥರಥರದ ಮೀನು, ಮಾಂಸ, ಮೊಟ್ಟೆ ಅಥವಾ ಗೆಡ್ಡೆ, ಗೆಣಸು, ಸೊಪ್ಪು, ಹೀಗೆ ವೈವಿಧ್ಯತೆ ಎಲ್ಲಿ ಇರ್ತದೋ ಅಲ್ಲಿ ಎಲ್ಲ ಪೌಷ್ಟಿಕಾಂಶಗಳು ನಮಗೆ ಸಿಗ್ತವೆ. ಪೌಷ್ಟಿಕಾಂಶಗಳ ಬಗ್ಗೆನೇ ನಮಗೆ ಸಂಪೂರ್ಣವಾದ ಅರಿವಿಲ್ಲ. ಹಾಗಾಗಿ ವೈವಿಧ್ಯತೆಯನ್ನು ಕಾಪಾಡ್ಕೋಬೇಕು. ವೈವಿಧ್ಯತೆ ಇದ್ದರೆ ಎಲ್ಲ ಪೌಷ್ಟಿಕಾಂಶಗಳು ದಕ್ತವೆ. ಯಾವ್ಯಾವ ಪೌಷ್ಟಿಕಾಂಶಗಳು, ಕೆಲವು ಗೊತ್ತಿದೆ, ಇನ್ನೂ ಎಷ್ಟೋ ಗೊತ್ತಿಲ್ಲ. ಇತ್ತೀಚೆಗೆ ನ್ಯೂ ಸೈಂಟಿಸ್ಟ್ ಅನ್ನುವ ಒಂದು ವಿಜ್ಞಾನ ನಿಯತಕಾಲಿಕದಲ್ಲಿ ಒಂದು ಕವರ್ ಸ್ಟೋರಿ ಬಂತು. ಏನಿತ್ತು ಅದರ ಕವರ್ ಸ್ಟೋರಿ ಅಂತೆ, 99% ನಾವು ಬಳಸುವ ಆಹಾರ ಇನ್ನೂ ನಮಗೆ ನಿಗೂಢ ಅಂತ. 99% ಆಫ್ ದ ಫುಡ್ ಈಸ್ ಸ್ಟಿಲ್ ಎ ಮಿಸ್ಟ್ರಿ ಅಂತ. ಯಾಕಂದರೆ ಅದರಲ್ಲಿ ಸಸ್ಯಜನ್ಯ ಅಥವಾ ಪ್ರಾಣಿಜನ್ಯವಾದ ಅನೇಕ ರಾಸಾಯನಿಕ ವಸ್ತುಗಳಿದ್ದಾವೆ, ನಮ್ಗೆ ಗೊತ್ತಿಲ್ಲ. ಅವನ್ನ ಇವತ್ತು ನಾವು ಫೈಟೋಕೆಮಿಕಲ್ಸ್, ಫ್ಲೇವನಾಯ್ಡ್ಸ್, ಆಂಥೋಸೈನ್, ಬೇರೆ ಬೇರೆ ಹೆಸರುಗಳನ್ನ ಕೊಡ್ತೀವಿ. ಅವುಗಳ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ. ಅವು ಎಲ್ಲವನ್ನೂ ದಕ್ಕಿಸಿಕೊಳ್ಳಬೇಕು. ಗೊತ್ತಿರುವುದೂ ಗೊತ್ತಿಲ್ಲದಿರ್ತದೆ, ಎಲ್ಲವನ್ನೂ ದಕ್ಕಿಸಿಕೊಳ್ಬೇಕು ಅಂದರೆ ಆಹಾರದಲ್ಲಿ ವೈವಿಧ್ಯತೆ ಇರಬೇಕು, ಸಂಸ್ಕೃತಿಗೆ ತಕ್ಕನಾಗಿರಬೇಕು. ಆವಾಗ ನಮಗೆ ಎಲ್ಲ ಪೌಷ್ಟಿಕಾಂಶಗಳು ಸಿಗ್ತವೆ, ಆರೋಗ್ಯವೂ ಬರ್ತದೆ. ನಾವು ಹೀಗೆ ರಿವರ್ಸ್ ಗೇರಲ್ಲಿ ಹೋಗಬಾರ್ದು. ಅಂದರೆ ಈ ನನಗೆ ಕಣ್ಣು ಚೆನ್ನಾಗಿರಬೇಕು ಅದಕ್ಕೆ ಏನು ತಿನ್ಬೇಕು ಇರ್ಬೋದು, ವಿಟಮಿನ್ ಎ ಅಂತ ಹೇಳಿರ್ಬೋದು, ಅಥವಾ ನನಗೆ ಮೂಗು ಚೆನ್ನಾಗಿರಬೇಕು, ಇದು ಯಾವ ಆಹಾರ ಅಂತ ಹುಡುಕೋಕ್ಕಾಗಲ್ಲ ನಮಗೆ. ಈ ಕಾಯಿಲೆಗೆ ಈ ಆಹಾರ ಅಂತ ಆರೋಗ್ಯ, ಯಾವುದೋ ಒಂದು ಕಾಯಿಲೆ ಇಟ್ಕೊಂಡು ಪೌಷ್ಟಿಕಾಂಶ ಹುಡುಕೋದು ತಪ್ಪು, ಪೌಷ್ಟಿಕಾಂಶ ಇಟ್ಕೊಂಡು ಆಹಾರವನ್ನು ಹುಡುಕೋದು ತಪ್ಪು, ಆಹಾರವನ್ನು ಇಟ್ಕೊಂಡು ಅಡುಗೆ ಹುಡುಕೋದು ತಪ್ಪು. ಸೊ ಕೃಷಿ, ಅಡುಗೆ, ಆಹಾರ ವೈವಿಧ್ಯತೆ ಇದ್ದಾಗ ಗೊತ್ತಿದ್ದು ಗೊತ್ತಿಲ್ಲದ ಪೌಷ್ಟಿಕಾಂಶಗಳೆಲ್ಲವೂ ದಕ್ತದೆ. ಆ ಪೌಷ್ಟಿಕಾಂಶಗಳಿದ್ದಾಗ ಆರೋಗ್ಯ ತಾನಾಗೆ ಉಂಟಾಗ್ತದೆ, ಇಟ್ ಜಸ್ಟ್ ಹ್ಯಾಪನ್ಸ್. ಸೊ ಇದು ಹೀಗಾಗಿ ನಾವು ಈ ಕಾಯಿಲೆಗೆ ಈ ಪೌಷ್ಟಿಕ ರೋಗ ನಿರೋಧಕ ಶಕ್ತಿ ಆಹಾರ ಅಂತ ಹುಡುಕೋದು ತಪ್ಪಾಗ್ತದೆ. ಯಾರೊಬ್ಬರು ನನಗೆ ಬಂದು ಕೇಳಿದರು, ನಾವು ಎಕ್ಸಾಮ್ ಟೈಮಲ್ಲಿ ನಮ್ಮ ಮಕ್ಕಳು ಮೆಮೊರಿ ಜಾಸ್ತಿ ಮಾಡೋಕ್ಕೆ ಏನು ತಿನ್ನಬೇಕು ಅಂತ ಹೇಳಿ ನಾನು ಅವ್ರಿಗೆ ತಮಾಷೆ ಕೇಳಿದೆ, ಈ ಫಿಸಿಕ್ಸ ಕೆಮಿಸ್ಟ್ರಿನಾ ಅಂತ. ಹೀಗೆ ನಾವು ಹುಡುಕೋಕ್ಕಾಗಲ್ಲ ಯಾವುದಕ್ಕೆ ಏನು ಅಂತ ಹೇಳ್ತಕ್ಕಂಥದ್ದು. ಸೊ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಆಹಾರ ವೈವಿಧ್ಯತೆಯಿಂದಲೇ ಬರ್ತಕ್ಕಂಥದ್ದು. ಎಷ್ಟು ವೈವಿಧ್ಯತೆ ಹೆಚ್ಚಿರುತ್ತೋ ಅಷ್ಟು ಎಲ್ಲ ಪೌಷ್ಟಿಕಾಂಶಗಳನ್ನು ಒಳಗೊಂಡಿರುತ್ತೆ, ಆರೋಗ್ಯದಲ್ಲಿ ನಮಗೆ ನಾವು ರೋಗ ನಿರೋಧಕ ಶಕ್ತಿಯನ್ನು ಪಡೆದುಕೊಳ್ಬೋದು. ಇನ್ನೊಂದು ರೋಗ ನಿರೋಧಕ ಶಕ್ತಿಯನ್ನು ನಾವು ಆಹಾರದಿಂದ ಪಡ್ಕೊಳ್ಳೋದು ಒಂದಾದರೆ, ಇನ್ನೊಂದು ನಮ್ಮ ದೇಹ ಎಷ್ಟರ ಮಟ್ಟಿಗೆ ಈ ಹೊರ ಜಗತ್ತಿನೊಂದಿಗೆ ಒಗ್ಗಿಕೊಂಡಿದೆ ಅಂತ ಹೇಳ್ತಕ್ಕಂಥದ್ದು. ಒಂದು ಆಹಾರದಿಂದ ನಮ್ಮ ಒಳ ಜಗತ್ತನ್ನು ಹೊರ ಜಗತ್ತನ್ನು ಒಳ ಜಗತ್ತನ್ನಾಗಿ ಮಾಡಿಸುವುದು ಅಂತ ಹೇಳಿದರೆ, ಸಾಮಾನ್ಯವಾಗಿ ಹೇಳ್ತಾರೆ ನಮಗೆ ಟೇಸ್ಟ್ ಬಡ್ಸು ಪ್ರತಿ 10 ಸಂಪೂರ್ಣವಾಗಿ ಹೊಸ ಟೇಸ್ಟ್ ಬಡ್ಗಳು ಉತ್ಪತ್ತಿಯಾಗ್ತವೆ. 10 ಸಂಪೂರ್ಣ ದೇಹ ಬದಲಾಗ್ತದೆ. ನಾವು ತಿಂದ ಆಹಾರದಿಂದ ನಾವು ಸಂಪೂರ್ಣವಾಗಿ ಮಾರ್ಪಾಡಾಗ್ತೀವಿ. ಸದಾ ಆಗುವಿಕೆ, ಇರುವಿಕೆಯಲ್ಲ, ಸದಾ ನಿತ್ಯ ನೂತನವಾಗಿ
ಆಗುವಿಕೆ ಅನ್ನೋ ಒಂದು ಪ್ರಕ್ರಿಯೆ ಇದೆಲ್ಲ ಅದು ಸಾಧ್ಯವಾಗೋದು ಉಂಟಾಗ್ತಾ ಇರತಕ್ಕಂಥದ್ದು ನಾವು ಹೊರಗಿನಿಂದ ಹೊರ ಜಗತ್ತಿನಿಂದ ತೆಗೆದುಕೊಂಡಿರತಕ್ಕಂಥ ಪೌಷ್ಟಿಕಾಂಶಗಳು ಒಳ ಜಗತ್ತಾಗಿ ಪರಿಣಾಮವಾಗುವಂಥದ್ದು ಒಂದು ನಿತ್ಯ ನೂತನ ಪ್ರಕ್ರಿಯೆ ನಮಗೆ. ಹಾಗಾಗಿ ಇದರಿಂದಲೇ ನಮಗೆ ಏನು ರೋಗ ನಿರೋಧಕ ಶಕ್ತಿಯನ್ನು ಪಡ್ಕೊಳ್ಬೇಕು. ಇನ್ನೊಂದು ನಾನು ಹೇಳ್ತಾ ಇದ್ದೆ, ಈ ಹೊರ ಜಗತ್ತಿನೊಂದಿಗೆ ನಾವು ಎಷ್ಟು ತೆರೆದುಕೊಂಡಿದ್ದೀವಿ, ಎಷ್ಟು ಅದು ಮೈಕ್ರೋಬ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಹೊರ ಜಗತ್ತಿನ ಜೊತೆ ಎಷ್ಟು ನಾವು ತೆರೆದುಕೊಂಡಿದ್ದೀವಿ, ಎಷ್ಟು ಓಪನ್ ಆಗಿದ್ದೀವಿ ಇಕೋಸಿಸ್ಟಮ್ ಜೊತೆ, ಅಷ್ಟು ನಮಗೆ ಆರೋಗ್ಯ ಇರ್ತದೆ. ಒಂದು ಮಾತು ಹೇಳ್ತಾರೆ, ಏನು ಆರೋಗ್ಯ ಅಂದರೆ ಏನು ಅಂದರೆ ಇನ್ನೊಂದು ರೀತಿ ಡೆಫಿನೇಷನ್ ಹೇಳ್ತಾ ಹೋಗ, ನೆವರ್ ಎಂಡಿಂಗ್ ಅಡಾಪ್ಟೇಷನ್ ವಿತ್ ಎವರ್ ಚೇಂಜಿಂಗ್ ಎನ್ವೈರನ್ಮೆಂಟ್ ಅಂತ. ನಿರಂತರವಾಗಿ ಬದಲಾಗುತ್ತಿರುವ ವಾತಾವರಣದೊಂದಿಗೆ, ಪ್ರಕೃತಿಯೊಂದಿಗೆ ಹೊಂದಿಕೊಳ್ಳುವ, ಸದಾ ನಮ್ಮ ಸಿಂಫನಿಯನ್ನು ಮೇಂಟೈನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯೇ ಆರೋಗ್ಯ ಅಂತ ಹೇಳ್ತಕ್ಕಂಥದ್ದು. ಇನ್ನೊಂದು ಹೇಳ್ತಾರೆ, ನಮ್ಮ ಆರೋಗ್ಯ ನಿಮಗೆ ಯಾವಾಗ ನಿಮಗೆ ರೋಗ ನಿರೋಧಕ ಶಕ್ತಿ ಬರ್ತದೆ ಹೆಚ್ಚು ಅಂತ ಹೇಳಿದ್ರೆ, ಒಂದು ಆಹಾರದ ಇನ್ನೊಂದು, ನೀವು ನಿಮ್ಮ ದೇಹ ಅಂತಕ್ಕಂಥದ್ದು ಯುದ್ಧ ಮಾಡದ ಸೈನ್ಯವಾಗಲಿ ಅಂತ, ಯುದ್ಧ ಮಾಡದ ಸೈನ್ಯವಾಗಿರಲಿ ಅಂತ, ಸದಾ ಯುದ್ಧದಲ್ಲಿ ಪಳಗಿರುವ ಸೈನ್ಯವಾಗಿರಬೇಕು ಅಂತ. ಯುವರ್ ಬಾಡಿ ಶುಡ್ ನಾಟ್ ಬಿ ಎ ಆರ್ಮಿ ವಿಚ್ ಹಸ್ ನೆವರ್ ವೇಜ್ಡ್ ಎ ವಾರ್ ಅಂತ. ಸೊ ಯಾಕಂದರೆ ನಾವು ಅನೇಕ, ಈಗ ಹೇಳ್ತಾರೆ ಭಾರತೀಯರ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಕೊರೋನಾ ಅಥವಾ ಆಫ್ರಿಕಾದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ರೋಗ ನಿರೋಧಕ ಶಕ್ತಿ ಇರುವುದು, ನಮ್ಮ ದೇಹ ಅನೇಕ ಈ ರೋಗಾಣುಗಳಿಗೆ ತೆರೆದುಕೊಂಡಿರುವ ಒಂದು ಕಾರಣವೂ ಇರಬಹುದು, ಹೇಳೋಕ್ಕಾಗಲ್ಲ. ಆಫ್ರಿಕಾದಲ್ಲಿ ಈಗ ಒಂದು ಮಾತು ಹೇಳ್ತಿದ್ದಾರೆ, ಆ ಒಂದು ಇದನ್ನೇ ನಮ್ಮ ಇದೇ ಅಪ್ಪಟ ಸತ್ಯ ಅಂತ ಹೇಳ್ತಕ್ಕಂಥದ್ದಲ್ಲ, ಒಂದು ಥಿಯರಿ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಆಫ್ರಿಕಾದವರು ಡಿವರ್ಮಿಂಗ್ ಹೆಚ್ಚಾಗಿ ಮಾಡದೆ ಹೊಟ್ಟೆಯಲ್ಲಿ ಹುಳು ಇರೋದ್ರಿಂದ ಆ ಹುಳುಗಳು ಇಮ್ಯುನಿಟಿ ಮೇಲೆ ಬ್ರೇಕ್ ಹಾಕ್ತವೆ, ಇಮ್ಯುನಿಟಿಯಲ್ಲಿ ಬ್ರೇಕ್ ಹಾಕಿದ್ರಿಂದ ಸಾವು ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತವೆ. ಈಗ ನಿಮಗೆ ರೋಗ ನಿರೋಧಕ ಶಕ್ತಿಯನ್ನಗೆ ಬ್ರೇಕ್ ಹಾಕೋದೇ ಹೊಸ ಔಷಧಿಗಳನ್ನು ಕೊಡ್ತಾ ಇರತಕ್ಕಂಥದ್ದು. ಕೊರೋನಾದಲ್ಲಿ ಸಾವು ಬರಬಾರದು ಅಂತ ಹೇಳಿದರೆ ರೋಗ ನಿರೋಧಕ ಶಕ್ತಿಯನ್ನು ಬ್ರೇಕ್ ಯಾಕೆ ಬ್ರೇಕ್ ಆಗ್ತಾ ಇರೋದು, ರೋಗ ನಿರೋಧಕ ಶಕ್ತಿ ಓವರ್ ರಿಯಾಕ್ಟ್ ಮಾಡ್ತಿದೆ. ಇಮ್ಯುನಿಟಿ ಅಂತ ಹೇಳಿದರೆ ಥ್ರೀ ಆರ್ ಅಂತ ನಾವು ಹೇಳ್ತಾ ಇದ್ದೀವಿ ಮೊದಲಿಂದ. ಒಂದೇನೆಂದರೆ ಥ್ರೀ ಆರ್ ಅಂತ ಹೇಳಿದರೆ ರೆಕಗ್ನೈಸ್ ರಿಯಾಕ್ಟ್ ಆ್ಯಂಡ್ ರಿಕವರ್ ಅಂತ. ಯಾವುದೇ ಒಂದು ರೋಗಾಣುವನ್ನು ಗುರುತಿಸೋದು, ಗುರುತಿಸಿ ಅದಕ್ಕೆ ತಕ್ಕನಾದ ಟ್ರೀಟ್ಮೆಂಟ್ ಕೊಡೋದು. ಟ್ರೀಟ್ಮೆಂಟ್ ನಮ್ಮದೇ ಔಷಧಿ ಅಲ್ಲ, ಅದಕ್ಕೆ ರಿಯಾಕ್ಟ್ ಮಾಡುವಂಥದ್ದು, ರಿಯಾಕ್ಟ್ ಮಾಡಿ ರಿಕವರ್ ಆಗ್ತಕ್ಕಂಥದ್ದು. ಈಗ ಏನಾಗ್ತಿದೆ, ಓವರ್ ರಿಯಾಕ್ಟ್ ಮಾಡಿ ರಿಕವರಿ ಆಗ್ತಾ ಇಲ್ಲ, ಅದು ಆಗಿರ್ತಕ್ಕಂಥ ಸಮಸ್ಯೆ. ಆ ರೀತಿಯಾಗಿ ನಾವು ಸರಿಯಾಗಿ ರಿಯಾಕ್ಟ್ ಮಾಡಬೇಕು ಅಂತ ಹೇಳಿದರೆ ನಮಗೆ ನಾವು ಪಳಗಿರುವ ದೇಹವಾಗಬೇಕು. ಪಳಗಿಕೊಳ್ಳುವುದಕ್ಕೆ ಒಂದು ಎಲ್ಲದಕ್ಕೂ ಎಕ್ಸ್ಪೋಜರ್ ಆಗಿರ್ತಕ್ಕಂಥದ್ದು, ನಾವು ಸ್ವಲ್ಪ ಹೈಜೀನ್ ಹೈಪಾಥಿಸಿಸ್ ಅಂತ ಹೇಳ್ತಾರೆ. ಎಕ್ಸಸ್ಸು ಈ ಸಂದರ್ಭ ಕೊರೋನಾ ಸಂದರ್ಭದಲ್ಲಿ ಹೈಜೀನ್ನ ಮರಿಬೇಡಿ, ಸ್ಯಾನಿಟೈಸರ್ ಮರಿಬೇಡಿ, ಮಾಸ್ಕು ಮರಿಬೇಡಿ, ಸೋಷಿಯಲ್ ಡಿಸ್ಟೆನ್ಸು ಮರಿಬೇಡಿ. ಆದರೆ ಸಾಮಾನ್ಯವಾಗಿ ಹೇಳುವಾಗ ಎಕ್ಸಸ್ಸಿವ್ ಹೈಜೀನಿಂದ ಕಾಯಿಲೆಗಳು ಹೆಚ್ಚಾಗ್ತದೆ, ಅಲರ್ಜಿ ಹೆಚ್ಚಾಗ್ತದೆ ಅಂತ ಹೇಳುವಂಥದ್ದು ಇದೆ ಎಕ್ಸಸ್ಸಿವ್ ಹೈಜೀನ್ ಇರೋದ್ರಿಂದ. ಹೀಗಾಗಿ ನಮಗೆ ರೋಗ ನಿರೋಧಕ ಶಕ್ತಿ ಆಹಾರದ ವೈವಿಧ್ಯತೆ ಇದ್ದಾಗ ಆಟೋಮ್ಯಾಟಿಕ್ಕಾಗಿ ಎಲ್ಲ ಪೌಷ್ಟಿಕಾಂಶಗಳು ಸಿಗ್ತವೆ, ಹಾಗಾಗಿ ಆರೋಗ್ಯವು ಕೂಡ ತಾನಾಗಿಯೇ ದಕ್ಷಿಸಿಕೊಳ್ಳುವಂಥ ಆಗ್ತದೆ. ಹಾಗಾಗಿ ಯಾವುದಕ್ಕಾದರೂ ಈ ಕಾಯಿಲೆಗೆ ಇದು, ಈ ಕಾಯಿಲೆಗೆ ಇದು ಅಂಥೇಳಿ ಹುಡುಕುವಂಥದ್ದು ಸರಿಯಲ್ಲ. ಸುಮಾರು 7,000 ಕಾಯಿಲೆಗೆ ಗೊತ್ತಿದ್ದ ಹಾಗೆ ಒಂದೊಂದು ಕಾಯಿಲೆಗೂ ಒಂದೊಂದು ಪೌಷ್ಟಿಕಾಂಶವನ್ನು, ಒಂದೊಂದು ಆಹಾರವನ್ನು ಹುಡುಕೋದಕ್ಕೆ ಅಸಾಧ್ಯವಾಗ್ತದೆ. ನಮಸ್ಕಾರ.